ಕುಡಿಯೋಕೂ ನೀರಿಲ್ಲ, ತೊಳೆಯೋಕೂ ನೀರಿಲ್ಲ ಈ ಏರಿಯಾದಲ್ಲಿ. ಹೌದು, ಹುಣಸೂರು ತಾಲೂಕು ಕಟ್ಟೆ ಮಾಡಲವಾಡಿ ಗ್ರಾಮದ ಬೈಪಾಸ್ ರಸ್ತೆಯ ನಿವಾಸಿಗಳ ಕಥೆ ಇದು. ಚರಂಡಿನ ನೋಡ್ತಾ ಇದ್ದೀರಾ, ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು, ರಾಜಕಾರಣಿಗಳು ಯಾವುದೇ ರೀತಿಯಾದಂತ ಈ ಕಟ್ಟೆ ಮಳವಾಡಿಲಿ ಗಮನಿಸ್ತಾ ಇಲ್ಲ. ಯಾಕಂತಂದ್ರೆ ಇಲ್ಲಿ 5,000 ಜನಗಳು ಇಲ್ಲಿದೆ, 5,000 ಮಕ್ಕಳು ಜನ ಇಲ್ಲಿದೆ. ಎಲ್ಲ ಜನಾಂಗದಂತ ನೀರುಗಳು ಕೂಡ ಈ ಚರಂಡಿ ಒಳಗೆ ಬರ್ತಾ ಇದೆ. ಇಲ್ಲಿ ಸ್ವಚ್ಛತೆ ಇಲ್ಲ, ಅಲ್ಲಿ ನೋಡ್ರಿ ಸೊಳ್ಳೆಗಳಿದೆ, ಸೊಳ್ಳೆ ಕಾಟ ಆಗಿ ಡೊಂಗಿ ಬರ್ತಾ ಇದೆ. ಪ್ರತಿ ಒಂದು ದಿನಗಳಲ್ಲೂ ಕೂಡ 600-700 ಜನ ಇಲ್ಲಿ ಆಸ್ಪತ್ರೆಯಲ್ಲಿ ಮಲಿಕತ್ತಾ ಇದ್ದಾರೆ. ಈ ಒಂದು ಆಸ್ಪತ್ರೆಗಳಲ್ಲಿಲ್ಲ, ಕ್ಲಿನಿಕ್ಗಳಲ್ಲೂ ಹುಣಸೂರು ಆಸ್ಪತ್ರೆಗೆ ಎಲ್ಲ ಜನಗಳು ಹೋಗ್ತಾ ಇರೋದ್ರಿಂದ ದಯಮಾಡಿ ನೀವು ಡಬಲ್ ಡಬಲ್ ಬಿಲ್ಲನ್ನು ಮಾಡ್ಕೋತಾ ಇರುವಂಥ ಪಿ ಡಿ ಓ ಅವರು, ಒಂದು ನಾವು ಚರಂಡಿ ವ್ಯವಸ್ಥೆ ಮಾಡ್ತೀವಿ ಅಂತಾರೆ, ಇಲ್ಲಿ ಕಟ್ಟಡ ಕಟ್ಟಿಸ್ಬಿಟ್ಟು ಇಲ್ಲಿ ನಾವು ಚರಂಡಿನ ಫುಲ್ಲು ಚೆನ್ನಾಗಿ ಕಟ್ಟಿಸ್ತೀವಿ ಅಂತಾರೆ, ಒಂದು ಬಿಲ್ಗೆ 50 ಬಿಲ್ ಮಾಡ್ಕೊಂಡಿರ್ತಾರೆ. ಈ ಪಿ ಡಿ ಓ ಬಂದಾಗ್ಲಿಂದ ಇಂಥ ವ್ಯವಸ್ಥೆ ನೋಡಿ, ಇಲ್ಲಿ ಇಲ್ಲೆಲ್ಲ ಶೌಚಾಲಯದ ಸ್ವಚ್ಛ ಭಾರತ ಅಂತ ಹೇಳಿದಿರಾ, ಯಾವ ಸ್ವಚ್ಛ ಭಾರತ ಮಾಡ್ತಿರ್ತೀರಾ? ಯಾವುದೋ ದೇವಸ್ಥಾನ ಮುಂದೆ ಒಂದು ಕಸ ಗುಡಿಸ್ತೀರಾ, ಸ್ವಚ್ಛ ಭಾರತ ಮಾಡಿ ಕಳಿಸ್ತಾ ಇದ್ದೀರಾ? ಇಲ್ಲಿ ನೋಡ್ರಿ ಈ ಕಡೆ ಎಲ್ಲ, ಇಲ್ಲಿ ಇಷ್ಟು ಜನಸಂಖ್ಯೆಗಳೆಲ್ಲ ಓಡಾಡ್ತಾ ಇದಾರಲ್ಲ, ಈ ಜನಸಂಖ್ಯೆಗೆಲ್ಲ ಎಷ್ಟು ಗಮನಿಸಿದ್ರೆ ಅವ್ರಿಗೆ ರೋಗಗಳು ಬರಲ್ವಾ? ಅನೇಕ ರೋಗಗಳು ಬಂದು ಸಾಯಲ್ವಾ? ಕಟ್ಟೆಮಳವಾಡಿ ಗ್ರಾಮದಲ್ಲಿ ಅನೇಕ ಜನ ವಾರಕ್ಕೆ 3 ಜನ ಸಾಯ್ತಾ ಇದ್ದಾರೆ ಈ ಒಂದು ಕಾಮಗಾರಿಕೆಯಿಂದ, ಈ ಒಂದು ಸ್ವಚ್ಛತೆ ಇಲ್ಲದೆ. ಇಂಥ ಸ್ವಚ್ಛತೆ ಇಲ್ಲದ ಜಾಗಕ್ಕೆ ನೀವು ಅನೇಕ ಬಾರಿ ಬಿಲ್ಗಳು ಮಾಡ್ಕೋತಾ ಇದ್ದೀರಲ್ಲ, ಅದನ್ನೀಗ ಪಿ ಡಿ ಓಗಳು ಸರಿಯಾದ ರೀತಿಯಲ್ಲಿ ಇಲ್ಲಿ ಗಮನಿಸ್ತಾ ಇಲ್ಲ. ಒಂದಿನ ಬರ್ತಾರೆ, 9 ದಿವಸ ಮನೇಲಿ ರಜಾ ಆಗ್ತಾ ಇದ್ದಾರೆ. ಅವರು ಕಾಮಗಾರಿಕೆ ಬಗ್ಗೆ ಯಾವುದೇ ರೀತಿಯಾದಂಥ ತಲೆ ಕೆಡಿಸ್ಕೊತಾ ಇಲ್ಲ, ಮಾತ್ರ ದುಡ್ಡು ಮಾತ್ರ ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ. ದಯಮಾಡಿ ಇಲ್ಲಿ ನೋಡಿ, ಸುತ್ತಲೂ ನಾನು ಪ್ಲೇಸ್ಗಳು ತೋರಿಸ್ತಾ ಇದ್ದೀನಿ, ಸಂಬಂಧಪಟ್ಟ ಅಧಿಕಾರಿಗಳು ಈ ಜಾಗಕ್ಕೆ ಬಂದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸ್ಲಿಲ್ಲ ಅಂದರೆ, ಸರಿಯಾದ ರೀತಿಯಲ್ಲಿ ಇಲ್ಲಿ ಬಂದು ಪಿ ಡಿ ಓಗೆ ನೀವು ಕ್ರಮ ತಗೊಳ್ಳಿಲ್ಲ ಅಂದರೆ, ನಾವು ಮುಂದಿನ ದಿನಗಳಲ್ಲಿ ಇದೇ ಸ್ಥಳದಲ್ಲಿ ಕೂತು ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ. ಗ್ರಾಮ ದೇವತೆ ಶ್ರೀ ಸಿರಿಯಮ್ಮನ ಜಾತ್ರಾ ಮಹೋತ್ಸವದ ದಿನದಿಂದ ಹಿಂದಿನವರೆಗೂ ನೀರಿನ ಸಮಸ್ಯೆ ಎದುರಾಗಿದ್ದು, ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಗಮನ ಹರಿಸದೆ ಒಂದು ಬೀದಿಯಿಂದ ಮತ್ತೊಂದು ಬೀದಿಗೆ ರಸ್ತೆ ದಾಟಿ ನೀರು ಇತ್ತೊಂದು ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆಗೆ ನೀರಿಲ್ಲ, ಬಾತ್ರೂಮ್ ಹೋಗಕ್ಕೂ ನೀರಿಲ್ಲ, ಆ ಕಡೆಗೆ ದಾಟಬೇಕಾದ್ರೆ ಒಬ್ಬಳು ಬಾಕಿನೂ ತೀರೋಗ್ಬಿಟ್ಲು. ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಾರ ಹೊಣೆ? ಈಗ ಓಟ್ ಕೇಳಕ್ ಹೋಗ್ತಾರೆ, ಓಟ್ ಕೇಳ್ಕೊಂಡು ಓಟ್ ಗೆಲ್ತಾರೆ, ಗೆದ್ಮೇಲೆ ನಮ್ದು ಈಗ ತಿರುಗು ನೋಡೋಕ್ಕಿಲ್ಲ, ಎಷ್ಟು ತಿರುಗು ನೋಡಿಲ್ಲ ಗೆದ್ಮೇಲೆ. ಮೊದ್ಲಿದ್ದವ್ರೆ ಅಷ್ಟು ಇಟ್ಟು ನೋಡಿ ಹೆಂಗು ಕೆಲಸ ಮಾಡಿಕೊಟ್ಟಿದ್ರು, ಬಂದು ಒಂದು ಸ್ವಲ್ಪ ಸಮಸ್ಯೆ ನೋಡಿ ನೀವೇ. ನಾಳಿನ ಬಂದು ಅದಿಟ್ಟು ಎಡೆ ಕುಡ್ದಾವೆಲ್ಲ ಮನೆ ತಕ್ಕೊಂಡು ಸಾಧ್ಕೊತಾವೆ, ಎಲ್ಲ ಸೊಳ್ಳೆರಾರು ಮಾಡೋಲ್ಲ, ಬಂದೇ ನೆಟ್ಟಿಗೆ ಮನೆ ಒಳಗೆ ನೀರು ಮಳೆ ಬತ್ತು ಅಂದ್ರೆ ತುಂಬಕೊತದಲ್ಲ. ಯಾರು 20 ದಿವಸ ನೀರು ಸಮಸ್ಯೆ ಆಗದೆ 20 ದಿವಸ ಇಲ್ಲಿ ಇಡ್ತಾ ಇದೀವಿ. ಅವ್ರು ಎಷ್ಟು ಕೊಟ್ಟಾರು ನೀರ? ಅವ್ರು ಬೇಡವಾ? ಅವ್ರ ಮನ್ಸಿನಲ್ಲ ಕದೆಯ ಕಟ್ಟಾರು. ಒಂದು 15 ತಿಂದ್ವಿ, ಮೊದಲು ನಲ್ಲಿನಾರ ರೆಡಿ ಮಾಡ್ಕೊಡಿ ಕುಡಿಯಕಾರ ಇಲ್ಲಿ ಇಟ್ಕೋತೀವಿ ಅಂದಿದ್ದಕ್ಕೆ ಅವರು ಮನಸ್ಸಿನ ಮಾಡ್ತಾರೆ. ಯಾರೇ ಚುನಾವಣೆಯಲ್ಲಿ ಗೆದ್ದರೂ ಕೂಡ ಯಾರು ಕೂಡ ಕೇಳಿದ ಹಾಗೆ ಹೋಗ್ತಿದ್ದಾರೆ ಎಂದು ಅಲ್ಲಿನ ನಿವಾಸಿಗಳು ಆರೋಪಿಸುತ್ತಾರೆ. ನೀರಿಲ್ಲ, 20 ದಿನ ಆಯ್ತು ನೀರಿಲ್ಲ. ನೀರಿಲ್ಲ ಅಂತಂದ್ರೆ ಮನೆಯೊಳಗೆ ಏನಾದ್ರು ಹೋಗ್ತಾನೆ ಅದ, ಮಕ್ಕಳು ಕಾರ್ಮೆಂಟ್ ಹೋಗ್ಬೇಕು, ಸ್ನಾನ ಮಾಡ್ಬೇಕು, ಅಡುಗೆಗೆ ನೀರಿಲ್ಲ, ನಾವು ನಾಷ್ಟ ಬೆಳಗ್ಗೆ ನಾಷ್ಟ ಡೇಬೇಕು, ಏನ್ ಮಾಡದ? ಮಳೆ ನೀರು ಬಂದು ಮನೆಯೊಳಗೆ ನೀರು ತುಂಬಿಕೊಳ್ತದೆ. ಯಾರು ಕೇಳಾರು ಸ್ವಚ್ಛಗೊಳಿಸಿ ಸ್ವಚ್ಛಗೊಳಿಸಿ ಅಂದ್ರೆ ಯಾರು ಸ್ವಚ್ಛಗೊಳಿಸ್ತಾರೆ? ಇದೇ ಮನೆಯೊಳಗೆ ಇಡೀ ನೀರನ್ನ ತುಂಬಿಕೊಂಡ್ರೆ ಏನ್ ಸರ್ ಸ್ವಚ್ಛಗೊಳಿಸೋದು? ಸೊಳ್ಳೆ ಇಡೀ ಸೊಳ್ಳೆ ವಾಸ್ನೆ ಸ್ಮೆಲ್ಲು ತಡೆಯಕ್ಕಾಗಲ್ಲ, 6 ಗಂಟೆ ಆದ್ರೆ ಈಚೆ ಬರೋಕ್ಕಾಗಲ್ಲ. ಏನ್ ಸ್ವಚ್ಛಗೊಳಿಸೋದ ಹೇಳಿ? ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಎಲ್ಲ ಆಯ್ತದ? ಈ ಪೈಪ್ ಹಾಕೋರು ಹೆಂಗೆ? ನೆಟ್ ನೇರವಾಗಿ ಒಂದು ಡ್ರೈನೇಜ್ ಇಲ್ವಾ? ಎಲ್ಲ ಕಡೆನೂ ಮಾಡೋಕ್ಕಾಯ್ತದೆ, ಇಲ್ಲಿ ಮಾಡೋಕ್ಕಾಗಲ್ವಾ? ಒಟ್ಟಿನಲ್ಲಿ ಗೆದ್ರು ಕೂಡ ಏನು ಗೊತ್ತಿಲ್ಲದ ಹಾಗೆ ಹೋಗ್ತಾರೆ. ಈ ತಾಲೂಕಿನ ಶಾಸಕ ಹರೀಶ್ ಗೌಡ್ರು ಗೆದ್ದ ನಂತರ ಇದುವರೆಗೆ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ, ಜನರ ಸಮಸ್ಯೆಯನ್ನ ಆಲಿಸಿಲ್ಲ, ಓಟಿಗಾಗಿ ಬರುವ ಜನಪ್ರತಿನಿಧಿಗಳು ಯಾರು ಕೂಡ ಬಂದು ನೀರಿನ ಸಮಸ್ಯೆ ಬಗ್ಗೆ ಕೇಳದಿರುವುದು ನೋವಿನ ಸಂಗತಿ. ಇಲ್ಲಿ ನೀರಿನ ಸಮಸ್ಯೆ ನೀರಿಲ್ಲ, ನಾಳೆ ದಿನ ಹೆಚ್ಚು ಕಮ್ಮಿ ಬೈಪಾಸ್ ರೋಡ್ ಬೇರೆ, ನಾಳೆ ದಿನ ಏನಾದ್ರು ನೀರು ತಗೊಂಡೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ ಆದರೆ ಭಾರಿ ಹಿಂಸೆ ಆಗುತ್ತೆ. ಅರ್ಥ ಮಾಡ್ಕೋಬೇಕು ಜನ, ಒಬ್ಬ ಪ್ರತಿನಿಧಿ ಆಗಿ ಜನ ಬರೀ ಗೆಲ್ಲದ ಮಾತ್ರ ಅಲ್ಲ, ಅವ್ರು ಬಂದು ಒಂದು ದಿನ ಈ ರೋಡಲ್ಲಿ ಒಂದು ಸರ್ವೆ ಮಾಡಲ್ಲ. ಇದೊಂದು ನಮ್ಮ ಒಂದು ವಾರ್ಡ್ ಸಮಸ್ಯೆ ಅಲ್ಲ, ಇದು ಪ್ರತಿಯೊಂದು ವಾರ್ಡ್ ಸಮಸ್ಯೆ ಅಲ್ಲ. ಇವತ್ತೊಂದು ದಿನ ನಮ್ಮ ವಾರ್ಡಲ್ಲಿ ನಡೀತಿರೋದಂತಲ್ಲ, ಪ್ರತಿಯೊಂದು ವಾರ್ಡಲ್ಲಿ ನಡೀತಾರೆ. ಪ್ರತಿಯೊಬ್ಬ ಮೆಂಬರ್ ಒಂದು ವಾರ್ಡಲ್ಲಿ ಹೋಗಿ ಚೆಕ್ ಮಾಡ್ತಾರ, ಎಲ್ಲಿ ನೀರು ಐತೆ ಇಲ್ಲಿ ಬರ್ತದೆ ಏನು ಚೆಕ್ ಮಾಡ್ತಾರ. ಆಗಲೆ 2-3 ವರ್ಷ ಆಯಿತು ನೀರು ಬರ್ತಲ್ಲ ಹೊರಡಿಕೆ, ನಲ್ಲಿ ನೀರು ಸಮಸ್ಯೆಗಳು ನಿಲ್ಸೋರಿಲ್ಲ. ಒಂದ್ಸತಿ ಬಂದು ನೋಡ್ತಾ ಇದಾರ, ಬರೀ ಗೆಲ್ಲಕ್ಕೆ ಮಾತ್ರ ಅವರು ಮೆಂಬರ್ಗಳಿರೋದು ನೆನಪಲ್ವಾ? ಎಲ್ಲೋಗಾರೆ ಎಲ್ಲೋಗಾರೆ ಎಂ ಎಲ್ ಎ ಹರಿಸ್ಕೊಡ್ರಿ, ಎಲ್ಲೋಗಿದಾರೆ ಬರ್ಬೇಕು ಹರಿಸ್ಕೊಡ್ರಿ ಜಾಗಕ್ಕೆ.
ನೋಡ್ಬೇಕು ಸಮಸ್ಯೆಗಳೇನಾದ್ರು ಜನ ಏನಾಗ್ರ ಜನ ಏನಾಗ್ರ ಅಂತ ಗೊತ್ತಾಗ್ಬೇಕು ಅವ್ರಿಗೆ. ನೋಡ್ಬೇಕು ಜನಗಳ ಪರಿಸ್ಥಿತಿಗಳು ಏನಾಗೈತೆ ಅಂತ. ಬರೀ ಅವ್ರು ಗೆಲ್ಲಕ್ ಮಾತ್ರ ಬರೋದು, ಬಾಕಿ ಟೈಮ್ ಬರಕಾಗಲ್ಲ. ಅವರು ಈ ಏರಿಯಾದಲ್ಲಿ ಯಾರಾದರೂ ಮೈಕ್ ಹಿಡಿದು ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ರೆ MLA ಹರೀಶ್ ಗೌಡ ಸೇರಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹಿಗ್ಗಾಮುಗ್ಗ ಬಯ್ಯೋದು ಸಾಮಾನ್ಯವಾಗಿದೆ. ಈಗ ಕುಡಿಯೋ ನೀರಿನ ವಿಚಾರಕ್ಕೆ ಬಂದ್ರೆ ಇಲ್ಲಿ ಪೈಪ್ ಲೈನ್ ಅನ್ನು ಒಡೆದೋಗಿ ಸುಮಾರು 15 ದಿನಗಳಾಗಿದೆ. ಈ ಸುಮಾರು ಇಲ್ಲಿಂದ ಹಿಡಿದು ಬಸ್ ಸ್ಟ್ಯಾಂಡ್ ಇಂದ ಹಿಡಿದು ಸುಮಾರು ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು ಉಪಾಧ್ಯಕ್ಷರಾದಂಥ ಒಬ್ಬರು ಮೆಂಬರ್ ಇದ್ದಾರೆ, ಅವರ ಮನೆಯವರೆಗೂ ಕೂಡ ಇಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಆಗಿದೆ. ಜೊತೆಗೆ ಪೈಪ್ ಲೈನ್ಗಳನ್ನ ಸರಿಪಡಿಸ್ತಾ ಇರತಕ್ಕಂಥದ್ದು ದುರಂತ. ಈ 50 ಸುಮಾರು ಒಂದು 50 ಮನೆಗಳು ಈ ಮೇನ್ ರೋಡನ್ನು ದಾಟಿ ಆ ಕಡೆಗೆ ಹೋಗಿ ನೀರಿನ ಹಿಡಿತಕ್ಕಂಥ ಕೆಲಸಗಳಾಗುತ್ತೆ. ಬಟ್ ಆ ಬೋರ್ವೆಲ್ ಅಂತ ಮಾಡಿದರೆ ಬೋರ್ವೆಲ್ ಸುತ್ತ ಕಸ ಬೆಳ್ಕೊಂಡು ಗಿಡಗಂಟೆಗಳು ಬೆಳ್ಕೊಂಡು ನಿಂತಿದೆ. ಅದನ್ನು ಕೂಡ ಪಂಚಾಯತಿಯವರು ಕ್ಲೀನ್ ಮಾಡಿಸ್ತಾ ಇರತಕ್ಕಂಥದ್ದು ದೊಡ್ಡ ದುರಂತ. ಹಾಗಾಗಿ ಈ ಜನರ ಸಮಸ್ಯೆಯನ್ನು ಬೇಗ ತುರ್ತಾಗಿ ಪರಿಹರಿಸಬೇಕು. ದಯವಿಟ್ಟು ಪಂಚಾಯತಿಯವರು ಈ ಪೈಪ್ ಲೈನ್ ಸರಿ ಮಾಡ್ತಕ್ಕಂಥದ್ದು ಆ ಬೋರ್ವೆಲ್ ಅಲ್ಲಿ ರೋಡಿಂದ ಆ ಕಡೆ ಇರತಕ್ಕಂಥ ಬೋರ್ವೆಲ್ನ ಕ್ಲೀನ್ ಮಾಡಿ ಇವರಿಗೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಒಂದು ಬದಲಿ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ತಮ್ಮಲ್ಲಿ ಪಂಚಾಯತಿಯವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಹೀಗೆ ಕೆಲವು ದಿನಗಳಿಂದ ನೀರಿನ ಭವನೆ ಹೆಚ್ಚಾಗಿ ಬೈಪಾಸ್ ರಸ್ತೆ ದಾಟಿ ನೀರು ಹಿಡಿದು ಕುಡಿಯುವ ಪರಿಸರ ನಿರ್ಮಾಣವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ನೀರಿನ ಸಮಸ್ಯೆ ಹಾಗೂ ಚರಂಡಿ ಸಂಸ್ಥೆ ಬಗೆಹರಿಸಬೇಕು ಅಂತ ಅಲ್ಲಿನ ನಿವಾಸಿಗಳು ಆಗ್ರಹಿಸಿದ್ದಾರೆ. ಪಂಚಾಯತಿ ವತಿಯಿಂದ ನಿರ್ಮಿಸತಕ್ಕಂಥ ನೀರು ಸಪ್ಲೈ ಆಗೋದಕ್ಕೆ ನೀರು ಹೋಗೋದಕ್ಕೆ ಡ್ರೈನ ನಿರ್ಮಾಣ ಮಾಡಿದ್ದಾರೆ. ಆ ಡ್ರೈನು ಅವೈಜ್ಞಾನಿಕವಾಗಿ ಕೂಡಿದ್ದು ಏನು ಇಡೀ ಗ್ರಾಮದ 4,000 ಜನಸಂಖ್ಯೆ ಇರ್ತಕ್ಕಂಥ ಗ್ರಾಮದ ನೀರು ಪೂರ ಒಂದೇ ಕಡೆ ಬರ್ತಾ ಇದ್ದು. ಇದಕ್ಕೆ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಕೆಲಸಗಳಿಂದಾಗಿ ಸರಿಯಾದ ರೀತಿಯಲ್ಲಿ ನೀರು ಹೋಗ್ತಾ ಇಲ್ಲ. ಆಮೇಲೆ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಯಾಕಂತಂದರೆ ಆ ನೀರು ಬರ್ತಕ್ಕಂಥ ನೀರು ಒಂದು ಕಡೆ ತೋಟದ ಪಕ್ಕದ ಜಮೀನು ಕಡೆ ಹೋಗ್ತಾ ಇತ್ತು. ಅದನ್ನು ತಪ್ಪಿಸಿ ಉದ್ದೇಶಪೂರ್ವಕವಾಗಿ ಬೇರೆ ರೀತಿಯಲ್ಲಿ ಮಾಡಿ ಇದನ್ನು ಅವೈಜ್ಞಾನಿಕ ರೀತಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಜನರಿಗೆ ಇಲ್ಲಿ ವಾಸ ಮಾಡ್ತಕ್ಕಂಥ ಒಂದು 50 ಕುಟುಂಬಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಆಮೇಲೆ ಅನಯನ್ಬೈಲದಿಂದ ಕೂಡಿದೆ. ಜೊತೆಗೆ ಸೊಳ್ಳೆಗಳ ಕಾಟ, ಜೊತೆಗೆ ನೀರು ಕೂಡ ಸಪ್ಲೈ ಆಗ್ತಾ ಇಲ್ವಂತೆ. ಡಿಸ್ಕನೆಕ್ಟ್ ಮಾಡಿಬಿಟ್ಟಿದ್ರೆ ಅದನ್ನು ಕೂಡ ವಾಟರ್ ಸಪ್ಲೈ ಸರಿಯಾಗ್ತಾಯಿಲ್ಲ. 15 ದಿನಗಳಿಂದ ನೀರು ಬರ್ತಾ ಇಲ್ವಂತೆ. ಈ ಎಲ್ಲ ಸಮಸ್ಯೆಗಳ ನಡುವೆ ಈ ಪಂಚಾಯತಿಗೆ ಹೋಗಿ ಕೇಳಿದ ಸಂದರ್ಭದಲ್ಲಿ ಅವರು ತೋರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಾವು ಸಾಕಷ್ಟು ಬಾರಿ PDO ಹತ್ರ ಕೂಡ ಹೇಳಿದ್ದೀವಿ ಇದ್ರ ಬಗ್ಗೆ, ಅವರು ಕೂಡ ಯಾವುದೇ ರೀತಿಯಲ್ಲಿ ಕ್ರಮವನ್ನು ತಗೊಳ್ತಾ ಇಲ್ಲ. ಈಗ 20 ದಿವಸ ಆಯಿತು ಅವರು ನಾವೆಲ್ಲ ಪಂಚಾಯತಿಯಲ್ಲಿ ಹೋಗಿ ಹೇಳಿ ಮಾಡಿ ಇವರೆಲ್ಲ ಬಂದು ನಾವು ಮಾಡ್ತೀವಿ ಹೋಗ್ತೀವಿ ಅಂದ್ಬಿಟ್ಟು ಅರ್ಧಬಿದ್ದು ಡ್ರೈನ್ ಮಾಡಿಬಿಟ್ಟು ಮಣ್ಣಿನ ಡ್ರೈನ್ ಮಾಡಿ ಅದು ಮಣ್ಣಿನ ಡ್ರೈನ್ ಎಲ್ಲ ಮುಚ್ಚೋಯ್ತು. ಮುಚ್ಚೋಯ್ತು ಅವನು ಮುಚ್ಚೋಗ್ಬಿಟ್ಟು ಮನೆಗಳೆಲ್ಲ ನೀರು ಬೇರೆ ಮನೆಗಳೆಲ್ಲ ನೀರು ಮಕ್ಕಳು ಮನೆ ಕಳತಾವೆಲ್ಲ ನೀರು ಮಕ್ಕಳು ಮರಿ ಮನೆ ಕೊಳ ಜಾಗರೂ ನೀರು ತುಂಬಿಕೊಟ್ಟು ಅದು ಮನೆ ಮಧ್ಯರಾತ್ರಿ ಎಲ್ಲ ಇದು ಓಡಾಡಬೇಕು. ಇಷ್ಟು ತೊಂದರೆ ಆಯ್ತು. ಅದೇ ಒಂದಪ್ಪ ಅನ್ನಪ್ಪ ನಾವು ಮೀಡಿಯೋರಿಗೆಲ್ಲ ಕೊಟ್ಟು ಇಲ್ಲಿ ಚರಂಡಿ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಎರಡು ಸರಿ ಇಲ್ಲ. ಮತ್ತೆ ಇಲ್ಲಿ ನೀರಿಂದು ಚರಂಡಿ ಡ್ರೈನೇಜ್ ಮಾಡ್ತಾನೆ ಇಲ್ಲಿ ಕೊಟ್ಬಿಟ್ಟು ಪೂರ್ತಿ ನೀರೆಲ್ಲ ಮನೆಯೊಳಗೆ ನುಗ್ತಾ ಐತೆ. ಪೂರ್ತಿ ಈ ಕಡೆ ಏರಿಯಾ ಎಲ್ಲ ಪೂರ್ತಿ ಕೆಳಗಡೆ ಅಲ್ಲ. ಇಲ್ಲಿ ಇವ್ರ ಮನೆ ದೇವ ನಾಯಕರ ಮನೆ ಜವರ ನಾಯಕರ ಮನೆ ಎಲ್ಲ ನದಿ ನಾಜಿನ ಸಾಬ್ರ ಮನೆ ಮಧು ಮನೆ ಎಲ್ಲರ ಮನೆಗೂ ನೀರು ನುಗ್ತಾ ಐತೆ. ದಯವಿಟ್ಟು ಪಂಚಾಯತಿಯವರು ಇದ್ರ ಮೇಲೆ ಯಾವುದೇ ಶಿಸ್ತು ಕ್ರಮ ತಗೋತಾ ಇಲ್ಲ. ಈ ಹೆಚ್ಚು ಕಡಿಮೆ 2 ವರ್ಷಗಳ ಕಾಲದಿಂದ ಇದು ಸಮಸ್ಯೆ ಆಗಿರೋದು. ಡ್ರೈನೇಜು ಸುಮಾರು 4,500 ನೀರು ಮನೆ ನೀರು ಈ ಡ್ರೈನೇಜಲ್ಲಿ ಬರ್ತದೆ. ಮಳೆ ಹೋದಾಗ ಮನೆ ಒಳಗಡೆಗೆಲ್ಲ ನೀರು ತುಂಬ್ಕೋತದೆ. ನಾನು ಪ್ರತಿಯೊಬ್ಬರಿಗೂ ಪಂಚಾಯತಿಯಿಂದ ಹಿಡಿದು PDO AC ತಹಸೀಲ್ದಾರ್ ಹಾಗೂ ಆರೋಗ್ಯ ಇಲಾಖೆಗೆಲ್ಲ ನಾನು ಮನವಿ ಕೊಟ್ಟಿದ್ದೀನಿ. ಆದರೆ ಯಾರು ನಮಗೆ ಸ್ಪಂದಿಸ್ತಾನೆ? ನಾವು ಪೈಪ್ ಲೈನಲ್ಲಿ ಇರೋದು, ಡ್ರೈನೇಜ್ ಒಳಗಡೆ ಇದೆ ಪೈಪ್ ಲೈನು. ಈಗ ಇರೋಂಥ EO ಅವರು ಬದಲಾಯಿಸ್ಕೊಡ್ತೀನಿ ಅಂದ್ಬಿಟ್ಟಿದ್ದಾನೆ, ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಆದರೆ ಇನ್ನೂ ಯಾವುದೇ ಥರ ಇದಾಗಿಲ್ಲ, ಕಾಮಗಾರಿ ಆಗಿಲ್ಲ. ಮಳೆ ಹೋದಾಗ ಪೂರ್ತಿ ಮನೆ ಒಳಗಡೆಗೆ ಬರ್ತದೆ ನೀರು. ನಮಗೂ ಈಗ ಹೆಚ್ಚು ಕಡಿಮೆ 20 ದಿವಸದಿಂದ ನನಗೆ ಡೆಂಗ್ಯೂ ಬಂದು ನಾನು ಇದಾಗಿದ್ದೀನಿ. ಇದೆಲ್ಲ ಸಮಸ್ಯೆಗಳು ಬೇಜಾನಿದೆ.